ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಚಿಕನ್ ಕೋರ್ಮಾ ರೆಸಿಪಿನ ಮಾಡಿ ತಂದಿದ್ದೀನಿ ಸೊ ಇಲ್ಲಿ ತನಕ ನಾನು ಮಾಡಿರುವಂತಹ ಎಲ್ಲ ಚಿಕನ್ ರೆಸಿಪಿಗಳಿಗಿಂತ ಹಂಡ್ರೆಡ್ ಪರ್ಸೆಂಟ್ ಇದು ಟೇಸ್ಟ್ ತುಂಬಾ ಜಾಸ್ತಿ ಆಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬನೇ ಈಸಿ ಹಾಗೆಯೇ ಯಾವುದೋ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಈ ಚಿಕನ್ನ ತಿಂತಾ ಇದ್ದೀವಿ ಅನ್ನೋವಂತಹ ಒಂದು ಫೀಲ್ ಸಿಗುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಈ ಚಿಕನ್ ಕೋರ್ಮಾನ ಹೇಗೆ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾವು ಚೆಕ್ ಮಾಡೋಣ ಈ ಸೂಪರ್ ಆದಂತಹ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಈರುಳ್ಳಿಗಳನ್ನು ತಗೊಂಡಿದ್ದೀನಿ ಮೀಡಿಯಂ ಇದ್ದು ಹಾಗೆಯೇ ಒಂದು ಎರಡು ಟೊಮೆಟೊಗಳನ್ನು ಮೀಡಿಯಂ ಸೈಜಲ್ಲೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಹಸಿಮೆಣ್ಸಿನಕಾಯಿ ತಗೊಂಡು ಅದನ್ನು ಹೆಚ್ಚಿಕೊಂಡಾದಮೇಲೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಹಾಗೆಯೇ ಫಸ್ಟಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಅಂದರೆ ಬಾಡೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಬಾಡಿದ ಮೇಲೆ ಅದಕ್ಕೆ ಟೊಮೆಟೊಗಳನ್ನು ಸೇರಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊಗಳನ್ನು ಹಾಕಿ ಟೊಮೆಟೊಗಳು ಕೂಡ ಲೈಟಾಗಿ ಬಾಡ್ತಾ ಬರುತ್ತೆ ಆವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕೋಬೇಕು ಗಸಗಸೆಯನ್ನು ಹಾಕಿ ಒಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಆ ಟೊಮೆಟೊ ಬೇಯೋ ತನಕ ಬಿಟ್ಟುಬಿಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ತಗೋಬಹುದು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದರಲ್ಲಿರುವಂಥ ಎಕ್ಸ್ಟ್ರಾ ಎಣ್ಣೆನ ಅದೇ ಪ್ಯಾನಿಗೆ ಹಾಕ್ಕೊಂಡು ಅದರಲ್ಲಿ ನೋಡಿ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಎರಡು ಏಲಕ್ಕಿ ಒಂದು ತುಂಡು ಸ್ಟಾರ್ ಹಾಗೆಯೇ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಏಲಕ್ಕಿ ಒಡೆದ ಮೇಲೆ ಮನೆಯಲ್ಲೇ ಮಾಡಿರುವಂತಹ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಸಿ ಸ್ಮೆಲ್ ಹೋದ ಮೇಲೆ ಚೆನ್ನಾಗಿ ತೊಳೆದಿರುವಂತಹ ಆರುನೂರಿಂದ ಏಳ್ನೂರೈವತ್ತು ಗ್ರಾಮ್ ಚಿಕನ್ನ ಇಲ್ಲಿ ನಾನು ಹಾಕ್ಕೊಂಡು ಆ ಎಣ್ಣೆಯಲ್ಲೇ ಚಿಕನ್ ಬಿಳಿ ಆಗಬೇಕು ಮೇಲೆ ಲೇಯರೆಲ್ಲ ಬಿಳಿಯಾಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಅಕಸ್ಮಾತ್ ಅದರಲ್ಲಿ ಸ್ವಲ್ಪನೂ ಸ್ವಲ್ಪ ನೀರಿಲ್ಲ ಫುಲ್ಲು ಡ್ರೈ ಇದೆ ಅಂತ ಹೇಳಿದರೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಫಸ್ಟಿಗೆ ಏನು ತೆಗೆದ್ರಿ ಅದನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಆ ಪೇಸ್ಟನ್ನು ಮೇಲೆ ಎಣ್ಣೆಯಲ್ಲೇ ನೀರು ಹಾಕದೆ ಅದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಇವಾಗ ಫ್ಲೇಮ್ ತುಂಬ ಇಟ್ಕೋಬೇಕು ಇಲ್ಲ ಅಂದರೆ ನೀವು ಫ್ಲೇಮ್ ಆಫ್ ಮಾಡಿದರೂ ಪರವಾಗಿಲ್ಲ ಆಫ್ ಮಾಡಿ ಅರ್ಧ ಕಪ್ನಷ್ಟು ಇದಕ್ಕೆ ಮೊಸರನ್ನು ಸೇರಿಸ್ಕೋಬೇಕು ನೀವು ಹೈ ಫ್ಲೇಮ್ ಇರ್ತಾ ಹಾಕಿದರೆ ಎಲ್ಲ ಮೊಸರು ಗುಳ್ಳೆ ಗುಳ್ಳೆ ಆಗಿಬಿಡುತ್ತೆ ಚೆನ್ನಾಗಾಗೋದಿಲ್ಲ ಸೊ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಚಿಕನ್ ಬೇಯೋ ತನಕ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಬೇಕು ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಹಾಗೆಯೇ ಗ್ರೇವಿ ಕೂಡ ತಿಕ್ಕಾಗಿದೆ ಇನ್ನು ಟೇಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಜೊತೆಗೆ ಸ್ವಲ್ಪ ಕಸೂರಿ ಮೆಥಿನ ಕೈಯಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಅಕಸ್ಮಾತ್ ಕ್ರೀಮ್ ಇಲ್ಲ ಅಂತ ಹೇಳಿದರೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿಗಳನ್ನು ಚೆನ್ನಾಗಿ ನೆನೆಸಿ ಅದರದ್ದು ಪೇಸ್ಟ್ ಮಾಡಿ ಆಲ್ಟರ್ನೇಟಿವ್ ಆಗಿ ಅದನ್ನು ಯೂಸ್ ಮಾಡ್ಕೋಬಹುದು ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಡೋದಕ್ಕೆ ಇಲ್ಲಿ ನೋಡಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಇದಕ್ಕೆ ತುಂಬಾ ಚೆನ್ನಾಗುತ್ತೆ ಸೊ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಮೂರು ಹಸಿಮೆಣ್ಸಿನ ಕೈ ಇದೆರಡನ್ನೂ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಯನ್ನು ಈ ಚಿಕನ್ಗೆ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಥರ ನೀವು ಚಿಕನ್ ಮಾಡಿರೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ಇಲ್ಲಿ ತನಕ ನಾನು ಮಾಡಿರುವಂತಹ ಎಲ್ಲ ಚಿಕನ್ ರೆಸಿಪಿಗಳಲ್ಲೂ ಜಾಸ್ತಿ ಮಾರ್ಕ್ಸ್ ಕೊಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಕೊಡ್ತೀರಾ ಯಾಕಂದರೆ ಇದು ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಸ್ವಲ್ಪ ಪ್ರೋಸೆಸ್ ಕಾಂಪ್ಲಿಕೇಟೆಡ್ ಅನಿಸ್ಬೋದು ಬಟ್ ಅದನ್ನು ಮಾಡೋವಾಗ ನಿಮಗೆ ಅದು ಅನಿಸೋದೇ ಇಲ್ಲ ಹಾಗೆಯೇ ಈ ಚಿಕನ್ ರೆಸಿಪಿ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಮನೆಯವರೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತಾರೆ ಸೊ ಒಂದು ಸಲ ಕ್ರೀಮೆಲ್ಲ ಮೇಲೆ ಚೆನ್ನಾಗಿ ಅದನ್ನು ಒಂದು ಎರಡು ನಿಮಿಷ ಬೇಯಿಸಿ ಈ ಚಿಕನ್ನ ನೀವು ಸರ್ವ್ ಮಾಡ್ಬೋದು ಸರ್ವ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಆ ಫ್ಲೇವರ್ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆಯೇ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ಇದಾಯಿತು ಸ್ಪೆಷಲ್ ಚಿಕನ್ ಕೋರ್ಮಾ ರೆಸಿಪಿ ಚಾನಲಲ್ಲಿ ನೀವು ಇನ್ನೂ ಕೂಡ ತುಂಬ ಚಿಕನ್ ರೆಸಿಪಿಗಳನ್ನು ನೋಡಬಹುದು ಯಾವುದೇ ಸ್ಟಾರ್ಟರ್ಸ್ ಆಗಲಿ ಅಥವಾ ಯಾವುದೇ ಚಿಕನ್ ಗ್ರೇವಿಗಳಾಗಲಿ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿದರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ನೀವು ರೆಫರ್ ಮಾಡ್ಬೋದು ಸೊ ನನ್ನ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್